ಕೊರೋನಾ ಲಾಕ್ಡೌನ್ ಪರಿಣಾಮವಾಗಿ ಬ್ಯೂಟಿ ಪಾರ್ಲರ್ ಉದ್ಯಮ ನೆಚ್ಚಿಕೊಂಡ ಕುಟುಂಬಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿಸಿತ್ತು. ಇದೀಗ ಅನ್ಲಾಕ್ದಿಂದ ಬ್ಯೂಟಿ ಪಾರ್ಲರ್ ಆರಂಭವಾಗಿ ಎಂದಿನಂತೆ ಆರ್ಥಿಕ ಚೇತರಿಕೆ ಕಾಣುತ್ತಿರುವುದರಿಂದ ಹುಬ್ಬಳ್ಳಿಯ ಬ್ಯೂಟಿ ಪಾರ್ಲರ್ ಮಾಲೀಕರಲ್ಲಿ ಮಂದಹಾಸ ಮೂಡಿದೆ. ಹೌದು, ಕೊರೋನಾ ಮಹಾಮಾರಿಯಿಂದ ಇಡೀ ಭಾರತವನ್ನೇ ಲಾಕ್ಡೌನ್ ಮಾಡಿದ ಪರಿಣಾಮ ಬ್ಯೂಟಿ ಪಾರ್ಲರ್ ಉದ್ಯಮಕ್ಕೂ ಭಾರೀ ಪೆಟ್ಟು ಬಿದ್ದಿದೆ. ಬ್ಯೂಟಿ ಪಾರ್ಲರ್ ನಂಬಿಕೊಂಡು ಜೀವನ ಸಾಗಿಸುತ್ತಿರುವವರು ಕಷ್ಟದಿಂದ ಒದ್ದಾಡುವಂತಾಗಿತ್ತು. ಈಗ ಆರ್ಥಿಕತೆಗೆ ಚೈತನ್ಯ ತುಂಬುವ ನಿಟ್ಟಿನಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡಿ ಸರ್ಕಾರ ಬ್ಯೂಟಿ ಪಾರ್ಲರ್ ತೆರೆಯಲು ಅವಕಾಶ ಮಾಡಿಕೊಟ್ಟಿದೆ. ಇದೀಗ ಈ ಪಾರ್ಲರ್ ಉದ್ಯಮ ಹುಬ್ಬಳ್ಳಿಯಲ್ಲಿ ಚೇತರಿಕೆ ಕಾಣುತ್ತಿವೆ. ಕಳೆದ ಮಾರ್ಚ್ 21ರಿಂದ ಕೊರೋನಾ ಹಿನ್ನೆಲೆಯಲ್ಲಿ ಮುಚ್ಚಲ್ಪಟ್ಟ ಪಾರ್ಲರ್ ಶಾಪ್ಗಳು ಇದೀಗ ಸರ್ಕಾರ ಉದ್ಯಮ ತೆರೆಯಲು ಅವಕಾಶ ನೀಡಿ ತಿಂಗಳು ಕಳೆದಿದ್ದು ಈಗ ಚೇತರಿಕೆ ಕಾಣುತ್ತಿದ್ದು ಎಂದಿನಂತೆ ಪಾರ್ಲರ್ ಕಾರ್ಯನಿರ್ವಹಿಸುತ್ತಿವೆ. ಇನ್ನು ದೇಶಪಾಂಡೆ ನಗರದಲ್ಲಿನ ಖುಷಿ ಬ್ಯೂಟಿ ಪಾರ್ಲರ್ ಸೇರಿದಂತೆ ಎಲ್ಲ ಪಾರ್ಲರ್ಗಳು ತೆರೆದಿವೆ. ಇನ್ನು ಬ್ಯೂಟಿಷಿಯನ್ ಕ್ಲಾಸ್ ಹಾಗೂ ಸಭೆ ಸಮಾರಂಭಗಳಿಂದ ಆರ್ಡರ್ ಸಹ ಬರುತ್ತಿರುವ ಹಿನ್ನೆಲೆ ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಪಾರ್ಲರ್ ಆರಂಭಿಸಿದ್ದು ಆರ್ಥಿಕ ಚೇತರಿಕೆ ಕಾಣುತ್ತಿರುವುದಕ್ಕೆ ಪಾರ್ಲರ್ ಮಾಲೀಕರು ಹಾಗೂ ಬ್ಯೂಟಿಷಿಯನ್ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಒಟ್ಟಿನಲ್ಲಿ ಬ್ಯೂಟಿ ಪಾರ್ಲರ್ ನಂಬಿ ಉಪಜೀವನ ನಡೆಸುತ್ತಿದ್ದ ಕುಟುಂಬಗಳು ಸಂಕಷ್ಟದಿಂದ ಪಾರಾಗಿ ಎಂದಿನಂತೆ ಕೆಲಸ ಮಾಡುತ್ತಿರುವುದಕ್ಕೆ ಸಂತಸಗೊಂಡಿದ್ದಾರೆ. ಒಂದು ಖುಷಿ ಪಾರ್ಲರ್ ಅಂತ ಹೇಳಿ ದೇಶಪಾಂಡೆ ನಗರ, ನಮ್ಮದು ಪಾರ್ಲರ್ ಪೂರ ಬಂದ್ ಆಗಿತ್ತು, ಬಿಸ್ನೆಸ್ ಪೂರ ಡೌನ್ ಆಗಿತ್ತು, ಸ್ಟೂಡೆಂಟ್ಸ್ ಬರೋದು ಸ್ಟಾಪ್ ಆಗಿತ್ತು. ಈಗ ಮತ್ತೆ ಕೊರೋನಾದ ಸ್ವಲ್ಪ ಪವರ್ ಕಡಿಮೆ ಆಗಿದೆ. ಆ್ಯಸ್ ಯೂಶ್ವಲ್ ಬಿಸ್ನೆಸ್ ನಮ್ಮ ನಡೆದದ, ರೆಸ್ಪಾನ್ಸೂ ಗುಡ್ ರೆಸ್ಪಾನ್ಸ್, ಬ್ರೈಡಲ್ ಬುಕ್ಕಿಂಗ್ಸ್ ಆಗ್ತಾ ಇದ್ದಾವೆ. ಆ್ಯಸ್ ಯೂಶ್ವಲ್ ಸ್ಟೂಡೆಂಟ್ಸ್ ಎಲ್ಲ ಬರ್ಲಿಕ್ಕತ್ತಾರ. ಮೊದಲಿನಂಗೆ ನಮ್ದು ಈಗ ಕಂಟಿನ್ಯೂ ಆಗಿದೆ. ಸೊ 3 ಮಂತ್ಸಲ್ಲಿ ಮುಗಿಸ್ಬೇಕಂತಿತ್ತು, ಆದರೆ ಮಿಡಲ್ 3 ಮಂತ್ಸ್ ಲಾಕ್ಡೌನ್ ಆಯಿತು. ಸೊ ಮನೆಯಲ್ಲೇ ಇರ್ತಿದ್ವಿ, ಕಾಲೇಜು ಇದ್ದಿದ್ದಿಲ್ಲ, ಇದನ್ನ ಕಲಿಯೋಕೆ ಇದು ಕ್ಲೋಸ್ ಆಗಿತ್ತು. ಸೊ ಈಗ 3 ಮಂತ್ಸ್ ಆದಮೇಲೆ ಈಗ ಮತ್ತೆ ಓಪನ್ ಆಗಿದೆ. ಸೊ ನಾವು ಮತ್ತೆ ಕಲೀಲಿಕ್ಕೆ ಬರ್ತೀವಿ. ಮಾಸ್ಕ್ ಯೂಸ್ ಮಾಡ್ತೀವಿ, ಸ್ಯಾನಿಟೈಸರ್ ಯೂಸ್ ಮಾಡ್ತೀವಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದು ಮಾಡ್ತೀವಿ, ಎಲ್ಲ ಪ್ರಿಕಾಷನ್ಸ್ ತೊಗೊಂಡೇ ಕೆಲಸ.